ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಒಬ್ಬ ಮಹಿಳೆಗೆ ಒಬ್ಬ ಸ್ವಾಮೀಜಿ ಅಥವಾ ಅರ್ಚಕ ದೋಷ ಪರಿಹಾರ ಪೂಜೆ ಮಾಡಿಸೋದಾಗಿ ಕರೆದು ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಅರ್ಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬನ್ನಿ ಹಾಗಾದ್ರೆ ನಡೆದಿರುವಂತಹ ಘಟನೆ ಇದು, ಯಾವ ದೇವಸ್ಥಾನದ ಅರ್ಚಕ ಆತನಾಗಿದ್ದ, ಜೊತೆಗೆ ಯಾವ ರೀತಿ ಆಕೆಯನ್ನು ಪುಸಲಾಯಿಸಿದ್ದ ನೋಡೋಣ. ದೋಷ ಪರಿಹಾರ ಮಾಡುವುದಾಗಿ ಕರೆಸಿ ಯುವತಿಯ ಅತ್ಯಾಚಾರ. ಪ್ರಸಿದ್ಧ ದೇಗುಲದ ಅರ್ಚಕರ ವಿರುದ್ಧ ಆರೋಪ. ಪ್ರಕರಣದ ಸತ್ಯಾಸತ್ಯತೆಯೇನು? ದೋಷ ಪರಿಹಾರ ಮಾಡಿಸುವುದಾಗಿ ಕರೆಸಿ ಯುವತಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಇದೀಗ ಪ್ರಸಿದ್ಧ ದೇಗುಲದ ಅರ್ಚಕನ ವಿರುದ್ಧ ಕೇಳಿ ಬಂದಿದ್ದು ಅರ್ಚಕನ ಬಂಧನ ವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆಯಷ್ಟೇ ಮಹಿಳೆಯೊಬ್ಬರು ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ರು. ಯುವತಿ ನೀಡಿದಂತಹ ದೂರಿನನ್ವಯ ಪೊಲೀಸರು ಆರೋಪಿ ದಯಾನಂದ್ರನ್ನ ಬಂಧಿಸಿದ್ದಾರೆ. ಇನ್ನು ದೋಷ ನಿವಾರಣೆಗಾಗಿ ಪೂಜೆ ಮಾಡ್ತೀನಿ ಅಂತ ಯುವತಿಯೋರ್ವಳನ್ನ ಕರೆಸಿ ಅತ್ಯಾಚಾರ ಎಸಗಿದ್ದ ಪ್ರಕರಣ ಮೇಲೆ ಈಗ ಹಾಸನ ಪ್ರಸಿದ್ಧ ದೇವಾಲಯವೊಂದರ ಪೂಜಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನದ ಪ್ರಸಿದ್ಧ ದೇವಾಲಯವಾದ ಪೂಜಾರಿಯ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿದ್ದು, ಆರೋಪಿಯನ್ನ 39 ವರ್ಷದ ದಯಾನಂದ್ ಅಂತ ಗುರುತಿಸಲಾಗಿದೆ. ಸದ್ಯ ಈತನನ್ನ ಬೆಂಗಳೂರಿನ ಬಾಗಲಗುಂಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅತ್ಯಾಚಾರ ಎಸಗಿರುವ ಆರೋಪಿ ಅರ್ಚಕ ದಯಾನಂದ್ ಹಾಸನದ ಅರಸೀಕೆರೆಯ ಪುರದಮ್ಮ ದೇವಾಲಯದಲ್ಲಿ ಪೂಜಾರಿಯಾಗಿ ಅಥವಾ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆಯಷ್ಟೇ ಮಹಿಳೆಯೊಬ್ಬರು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ರು. ಯುವತಿ ನೀಡಿದ ದೂರಿನ ಅನ್ವಯ ಪೊಲೀಸರು ಆತನನ್ನ ಇದೀಗ ಬಂಧಿಸಿದ್ದಾರೆ. ಆರೋಪಿ ಪೂಜೆ ಮಾಡೋದಾಗಿ ಕರೆಸಿ ಆಕೆಯನ್ನ ಪುಸಲಾಯಿಸಿ ಈ ರೀತಿ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಗೊತ್ತಾಗಿದೆ.